ನಮಸ್ಕಾರ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಹವ್ಯಕ ಅಡುಗೆ ಮನೆಗೆ ಸ್ವಾಗತ. ಇವತ್ತು ನಾವು ಪಾನಿಪುರಿ ಮತ್ತು ದಹಿ ಪುರಿಯನ್ನು ಮಾಡೋಣ. ಅದಕ್ಕೆ ಮೊದಲು ನಾನು ಪುರಿಯನ್ನು ಮಾಡ್ಕೊಳ್ತೇನೆ. ಈಗ ನಾವು ಪುರಿ ಹಿಟ್ಟನ್ನು ಕಲಸೋಣ. ನಾನು 2 ಕಪ್ ಚಿರೋಟಿ ರವೆ ತೊಗೊಂಡಿದ್ದೇನೆ, ಇದನ್ನು ಹಾಕ್ಕೊಳ್ತೇನೆ. ಚಿಟಿಕೆ ಉಪ್ಪನ್ನು ಹಾಕ್ತೇನೆ. 4 ಚಮಚ ಎಣ್ಣೆಯನ್ನು ಬಿಸಿ ಮಾಡ್ಕೊಂಡಿದ್ದೇನೆ, ಅದನ್ನು ಹಾಕ್ತೇನೆ. ಈಗ ಬಿಸಿ ಎಣ್ಣೆ ಮತ್ತು ರವಾವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೇನೆ. ಈಗ ಬಿಸಿ ನೀರನ್ನು ತೊಗೊಂಡಿದ್ದೇನೆ, ಇದನ್ನು ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ತಾ ಹಿಟ್ಟನ್ನು ಗಟ್ಟಿಯಾಗಿ ಕಲಸಿಕೊಳ್ತೇನೆ. ಹಿಟ್ಟನ್ನು ಕಲಸ್ಕೊಂಡೆ, ಹಿಟ್ಟನ್ನು ಚೆನ್ನಾಗಿ ನಾದ್ಕೊಳ್ತೇನೆ. ಈ ರವೆ ಮೈದಾ ಹಿಟ್ಟಿನ ಥರ ಆಗಬೇಕು ಅಲ್ಲಿ ತನಕ. ಚೆನ್ನಾಗಿ ಇದನ್ನು ನಾದ್ಕೊಳ್ತೇನೆ ಮತ್ತು ನೀರು ಚೆನ್ನಾಗಿ ಹಾಕಬೇಕು ಇದಕ್ಕೆ, ಇಲ್ಲದೆ ಇದ್ದರೆ ನೆನೆಯೋದಿಲ್ಲ ರವೆ. ರವೆ ನೆಂದು ಮೈದಾ ಹಿಟ್ಟು ಆಗುತ್ತೆ ಇದು. ನೋಡಿ, ಈ ಥರ ಕಲಸ್ಕೊಂಡೆ. ಇದನ್ನು ನೋಡಿದ್ರೆ ಯಾರಿಗೂ ರವಾದ ಹಿಟ್ಟು ಅಂತ ಅನಿಸೋದಿಲ್ಲ, ಮೈದಾ ಹಿಟ್ಟು ಅಂತ ಅನಿಸತ್ತೆ. 2 ಕಪ್ ಚಿರೋಟಿ ರವಾಕ್ಕೆ ನಾನು 1/2 ಕಪ್ ಬಿಸಿನೀರನ್ನು ಉಪಯೋಗಿಸ್ಕೊಂಡಿದ್ದೇನೆ. ಈಗ ಇದನ್ನು 10 ನಿಮಿಷ ನೆನೆಯಲಿಕ್ಕೆ ಬಿಡ್ತೇನೆ. ಈಗ ಪಾನಿಪುರಿಯ ಪಾನಿಯನ್ನು ಮಾಡ್ಕೊಳ್ಳೋಣ. ನಾನು ಇಷ್ಟು ಹುಳಸೆ ಹಣ್ಣನ್ನು 2 ಗಂಟೆಗಳ ಕಾಲ ನೆನೆಸಿಟ್ಕೊಂಡಿದ್ದೇನೆ. ಈಗ ಇದರ ರಸವನ್ನು ತೆಕ್ಕೊಳ್ತೇನೆ. ಹುಣಸೆ ಹಣ್ಣಿನ ರಸವನ್ನು ಸೋಸ್ಕೊಂಡೆ. ಈಗ ಇದಕ್ಕೆ ಸ್ವಲ್ಪ ಅರಿಶಿಣ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, 1 ಚಮಚ ಬೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಸ್ಲಿಕ್ಕಿಡ್ತೇನೆ. ಹಾಗೆ ಮಿಕ್ಸರ್ ಪಾತ್ರೆಗೆ ಇಷ್ಟು ಶುಂಠಿ, 1 ಕಪ್ ಪುದೀನ ಸೊಪ್ಪು, 3/4 ಚಮಚ ಕಾಳುಮೆಣಸು, ಆಮೇಲೆ 1/2 ಚಮಚ ಜೀರಿಗೆ. ಇದನ್ನು ನೀರು ಹಾಕಿ ನುಣ್ಣಗೆ ರುಬ್ಬಿಕೊಂಡು ಸೋಸ್ಕೊಳ್ತೇನೆ. ಪುದೀನ ಸೊಪ್ಪನ್ನು ರುಬ್ಬಿಕೊಂಡು ಇದನ್ನು ಸೋಸ್ಕೊಂಡೆ. ಈಗ ಈ ಪುದೀನ ನೀರನ್ನು ಕುದೀತಾ ಇರೋ ಹುಣಸೆ ಹಣ್ಣಿನ ರಸದ ಜೊತೆ ಸೇರಿಸ್ತೇನೆ. ಪುದೀನ ನೀರನ್ನು ಹಾಕ್ಕೊಳ್ತಾ ಇದ್ದೇನೆ. ಕೊನೆಯದಾಗಿ ಇದಕ್ಕೆ 1/2 ಚಮಚ ಖಾರ ಪುಡಿಯನ್ನು ಹಾಕ್ತೇನೆ, ಇದು ಆಪ್ಷನಲ್ಲು. ಚೆನ್ನಾಗಿ ಕುದಿಸ್ಕೊಳ್ಳೋಣ. ಪಾನಿಪುರಿಯ ಪಾನಿ ಚೆನ್ನಾಗಿ ಕುದಿ ಬಂದಿದೆ, ಇದು ಸಿದ್ಧವಾಗಿದೆ. ಪಾನಿಪುರಿಯ ಪುರಿಯನ್ನು ಕರೆದುಕೊಳ್ಳಿಕ್ಕೆ ಎಣ್ಣೆಯನ್ನು ಕಾಯಿಸ್ಲಿಕ್ಕೆ ಇಡೋಣ. ಈಗ ಪುರಿಯನ್ನು ಮಾಡಿಕೊಳ್ಳೋಣ. ಉಂಡೆಯನ್ನು ಚೆನ್ನಾಗಿ ತಿಕ್ಕೊಂಡು ಸ್ವಲ್ಪ ಮೈದಾ ಹಿಟ್ಟು ಹಚ್ಕೊಂಡು ಇದನ್ನು ಚಪಾತಿ ಥರ ಲಟ್ಟಿಸ್ಕೊಳ್ತೇನೆ. ಈ ಥರ ಲಟ್ಟಿಸ್ಕೊಂಡಿರೋ ಚಪಾತಿಯನ್ನು ಉಪ್ಪಿನ ಡಬ್ಬದ ಮುಚ್ಚಳ ಇರುತ್ತಲ್ಲ ಅದ್ರ ತಗೊಂಡು ಈ ಥರ ಕಟ್ ಮಾಡ್ತಾ ಹೋಗ್ತೇನೆ. ಈಗ ಇದನ್ನು ತೆಕ್ಕೊಳ್ತೇನೆ. ಈಗ ಈ ಪುರಿಯನ್ನು ಕಾದಿರೋ ಎಣ್ಣೆಯಲ್ಲಿ ಕರೆದುಕೊಳ್ಳೋಣ. ಎಣ್ಣೆ ಚೆನ್ನಾಗಿ ಕಾದಿರಬೇಕು ಮತ್ತು ಎಣ್ಣೆ ಸ್ವಲ್ಪ ಜಾಸ್ತಿ ಇರಬೇಕು. ಈಗ ಪುರಿಗಳನ್ನು ಹಾಕ್ಕೊಳ್ತೇನೆ. ತಿರುಗಿಸ್ತೇನೆ. ಸಣ್ಣ ಉರಿಯಲ್ಲಿ ಇದನ್ನು ಕರೆದುಕೊಳ್ಬೇಕು. ಪುರಿ ಚೆನ್ನಾಗಿ ಕೆಂಪಾಗಿದೆ, ಇದನ್ನು ತೆಕ್ಕೊಳ್ತೇನೆ. ನಮ್ಮ ಪಾನಿಪುರಿಯ ಪುರಿ ಸಿದ್ಧ. ನಾನು ಪಾನಿಪುರಿ ಹಾಕಲಿಕ್ಕೆ ಕೆಂಪು ಕಡಲೆಕಾಳನ್ನು ನಿನ್ನೆ ರಾತ್ರಿ ನೀರಲ್ಲಿ ನೆನೆಸ್ಕೊಂಡೆ. ಈಗ ನಾನು ಇದಕ್ಕೆ ಉಪ್ಪು ಹಾಕಿ ಪ್ರೆಷರ್ ಕುಕ್ಕರಲ್ಲಿ 4 ವಿಸಲ್ ಕೂಗಿಸ್ಕೊಳ್ತೇನೆ. ಅದೇ ರೀತಿ ಈ ಬಟಾಟೆನೂ ಪ್ರೆಷರ್ ಕುಕ್ಕರಲ್ಲಿ ಹಾಕಿ 2 ವಿಸಲ್ ಕೂಗಿಸ್ಕೊಳ್ತೇನೆ. ಈಗ ನಾವು ದಹಿ ಪುರಿಗೊಂದು ಗ್ರೀನ್ ಚಟ್ನಿಯನ್ನು ರುಬ್ಕೊಳ್ಳೋಣ. ಅದಕ್ಕೆ 1 ಚಮಚ ತುರಿದ ಶುಂಠಿ, 1/2 ಕಪ್ಪು ಕಟ್ ಮಾಡಿಕೊಂಡಿರೋ ಕೊತ್ತಂಬರಿ ಸೊಪ್ಪು, 2 ಹಸಿಮೆಣಸು, ರುಚಿಗೆ ತಕ್ಕಷ್ಟು ಉಪ್ಪು, ನೀರು ಹಾಕಿ ರುಬ್ಕೊಳ್ತೇನೆ. ರುಬ್ಕೊಂಡಿರೋ ಚಟ್ನಿಯನ್ನು ಪಾತ್ರೆಗೆ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕಿ 1 ಚಮಚ ಲಿಂಬೆಹಣ್ಣಿನ ರಸ ಹಾಕ್ಕೊಂಡ್ರೆ ನಮ್ಮ ಹಸಿರು ಚಟ್ನಿ ಸಿದ್ಧ. ಈಗ ನಾವು ಪಾನಿಪುರಿ ಮತ್ತು ದಹಿ ಪುರಿ ಪ್ಲೇಟನ್ನು ತಯಾರು ಮಾಡ್ಕೊಳ್ಳೋಣ. ಈ ಒಡೆದಿರೋ ಪುರಿ ಒಳಗಡೆ ನೆನೆಸಿ ಉಪ್ಪು ಹಾಕಿ ಬೇಯಿಸಿರೋ ಕಡಲೆಕಾಳನ್ನು ಹಾಕ್ತೇನೆ. ಬಟಾಟೆಯನ್ನು ಬೇಯಿಸಿ ಸಿಪ್ಪೆ ತೆಗೆದು ಕಟ್ ಮಾಡಿ ಇಟ್ಕೊಂಡಿದ್ದೇನೆ, ಅದನ್ನು ಹಾಕ್ತೇನೆ. ಚಿಕ್ಕದಾಗಿ ಕಟ್ ಮಾಡಿಕೊಂಡಿರೋ ಈರುಳ್ಳಿಯನ್ನು ಹಾಕ್ತೇನೆ. ದಹಿ ಪುರಿಗೆ ಮೊಸರನ್ನ ತಗೊಂಡು ಉಪ್ಪಾಕಿ ಚೆನ್ನಾಗಿ ಬೀಟ್ ಮಾಡಿ ಇಟ್ಕೊಂಡಿದ್ದೇನೆ, ಇದನ್ನು ಹಾಕ್ತೇನೆ.
ಗ್ರೀನ್ ಚಟ್ನಿಯನ್ನು ಹಾಕ್ತೇನೆ, ಹುಣಸೆ ಹಣ್ಣಿನ ಸ್ವೀಟ್ ಚಟ್ನಿಯನ್ನು ಹಾಕ್ತೇನೆ, ಸ್ವಲ್ಪ ಖಾರ ಶೇವನ್ನು ಹಾಕ್ತೇನೆ, ಸ್ವಲ್ಪ ಬೂಂದಿಯನ್ನು ಹಾಕ್ತೇನೆ, ಕೊನೆಯದಾಗಿ ದಾಳಿಂಬೆ ಕಾಳನ್ನು ಹಾಕ್ತೇನೆ. ಪಾನಿಪೂರಿಗೆ ನಾವು ಮಾಡ್ಕೊಂಡಿರೋ ಪಾನಿಯನ್ನು ಹಾಕ್ತೇನೆ, ಶೇವನ್ನು ಹಾಕ್ತೇನೆ, ಬೂಂದಿಯನ್ನು ಹಾಕ್ತೇನೆ. ನಮ್ಮ ದಹಿ ಪೂರಿ ಮತ್ತು ಪಾನಿಪೂರಿ ಸಿದ್ಧ.